ಇಡೀ ಬ್ರಹ್ಮಾಂಡದಲ್ಲಿ ಆಮ್ಲಜನಕ, ಜಲಸಾಗರ ಹಾಗೂ ಜೀವಸಂಕುಲವನ್ನು ತನ್ನ ಪರಿಸರದಲ್ಲಿ ಹೊಂದಿರುವ ಏಕೈಕ ಗ್ರಹ ಅಂದರೆ ಪೃಥ್ವಿ. ಭೂಮಿಯ ಹಿಮರಹಿತ ಭಾಗದ 85% ಭಾಗ ದಕ್ಷಿಣ ಅಮೆರಿಕಾ, ಆಫ್ರಿಕಾ ಹಾಗೂ ಆಗ್ನೇಯ ಏಷ್ಯಾವನ್ನು ಸಸ್ಯವರ್ಗ ಆವರಿಸಿದೆ. ಭಾರತೀಯ ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿದೆ. ಪಶ್ಚಿಮ ಘಟ್ಟವು ಅತ್ಯಂತ ಸುಂದರ, ಶ್ರೀಮಂತ ಹಾಗೂ ಸುಪ್ರಸಿದ್ಧ ಗಿರಿಧಾಮಗಳಾದ ಊಟಿ, ಕೂನೂರ್, ವಯನಾಡ್, ಕೊಡಗು, ಕುದುರೆಮುಖ, ಚಿಕ್ಕಮಗಳೂರುಗಳಿಗೆ ನೆಲೆಯಾಗಿದೆ. ಎಷ್ಟು ದೂರ ಆಗ್ತದೆ? ಇನ್ನೊಂದು 20 ನಿಮಿಷ ಡ್ಯಾಡ್. ಓ, ಹಾಗಾದ್ರೆ ಒಂದು ಟೀ ಬ್ರೇಕ್ ತಗೊಳ್ಳೋಣ. ಡ್ರೈವರ್, ಕಾರ್ ನಿಲ್ಸಿ. ಹಾ ಮೇಡಮ್. ತುಂಬಾ ಹಶ್ವಾಗ್ತಿದೆ, ಊಟ ಮುಗಿಸೋಣ ಹಾಗಾದ್ರೆ. ಒಳ್ಳೆ ಐಡಿಯಾ, ಆಮೇಲೆ ಚೆಕ್ ಏನಾದ್ರೂ ಆಯ್ತಾ? ಸರ್, ಊಟ ಇಲ್ಲಿ? ಊಟ ಇಲ್ಲೇ ಇದೆ, ಬನ್ನಿ. ಓಕೆ, ಲೆಟ್ಸ್ ಗೋ. ಡ್ರೈವರ್ ಸರ್, ನೀನು ಊಟ ಮುಗಿಸಿಲ್ಲಪ್ಪ. ಆಯ್ತು ಸರ್. ನನಗೂ ಅಪ್ಪ ತುಂಬಾ ಹಶ್ವಾಗ್ಬಿಟ್ಟಿದೆ, ಊಟ ಮಾಡಿಬಿಡ್ಬೇಕು ಫಸ್ಟ್. ಬಾಬಾ ಬನ್ನಿ. ವೇಟರ್, ಡಿಶ್ ರೆಡಿ ಇದೆ. ಮೇಡಮ್, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಅಂಡ್ ಮೊಸರನ್ನ. ಸೂಪರ್, ಎಂಜಾಯ್ ಯುವರ್ ಫುಡ್. ಥ್ಯಾಂಕ್ ಯು. ಏನಿದು ಚಿಕನ್ ಬಿರಿಯಾನಿ ಅಂತ ಹೇಳಿ, ಏನಿದೆ ಇದರಲ್ಲೆಲ್ಲ? ಅಯ್ಯೋ, ಇದೇನಿದು ಸಿಗರೆಟ್ ಬೇಕು? ಇದೇನಿದು ಬಿಯರ್ ಟಿನ್ ಸರ್? ಏನೋ ಏನಿಲ್ಲ ಸರ್, ಊಟದ ಡಬ್ಬದಲ್ಲಿ ಊಟದ ಬದಲು ಸಿಗರೆಟ್ ಬೇಕು ಸೂಪರ್ ಇಟಿಯರ್ ಸರ್. ಏಯ್, ಆ ಓನರ್ ಕರಿಯ ಸರ್. ವಾಟ್ ಯು ಗಿವ್ ಟು ನೇಚರ್, ನೇಚರ್ ಗಿವ್ಸ್ ಬ್ಯಾಕ್ ಟು ಯು. ಈ ಕಥೆ ಈಗ ಕಾಲ್ಪನಿಕ ಎನಿಸಬಹುದಾದರೂ ಮುಂದಿನ ಪೀಳಿಗೆಗೆ ಇದು ನಿಜವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ಲಾಸ್ಟಿಕ್ ಕಸ ಹರಡುವಿಕೆ 21ನೇ ಶತಮಾನದ ಜಾಗತಿಕ ಸಮಸ್ಯೆಯಾಗಿ ತಲೆದೂಗಿದೆ. ಜಾನ್ ವೆಸ್ಲಿ ಹಯಾತ್ ಸಿಂಥೆಟಿಕ್ ಪಾಲಿಮರ್ ಅನ್ನು ಕಂಡುಹಿಡಿದಿದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳ ಅಭಿವೃದ್ಧಿಯು ವಿವಿಧ ಐತಿಹಾಸಿಕ ಹಂತಗಳಲ್ಲಿ ಕೈಗಾರಿಕಾ ಕ್ರಾಂತಿಯಾಗಿ ಬೆಳೆದು ಇಂದು ಜಗತ್ತಿನಲ್ಲಿ ಅತಿ ಬಳಕೆಯಾಗುವ ವಸ್ತುವಾಗಿ ಮಾರ್ಪಟ್ಟಿದೆ. 1950ರಲ್ಲಿ 1.5 ದಶಲಕ್ಷ ಟನ್ ಇದ್ದ ಜಾಗತಿಕ ಪ್ಲಾಸ್ಟಿಕ್ ಉತ್ಪಾದನೆ 2016ರ ಸಮಯಕ್ಕೆ 335 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿ ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದಿದೆ. The first and foremost point is how these plastics will have an impact on the environment.
Recently, there are several satellite imageries from the NASA. European satellites have discovered kilometers and kilometers of plastics in ocean bottoms. So they were saying about by 2050, a lot of plastics will be there in the ocean than the fishes. ಡಾಕ್ಟರ್ ನಾಗರಾಜರ್ ಅವರು ಶೋಲಾ ಅರಣ್ಯಗಳ ಸಂರಕ್ಷಣೆಗಾಗಿ ಶ್ರಮಿಸುತ್ತಿದ್ದಾರೆ. ಅವರು ಪ್ಲಾಸ್ಟಿಕ್ ಕಸ ಹರಡುವಿಕೆಯ ದುಷ್ಪರಿಣಾಮಗಳ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ. ಮೈಕ್ರೋ ಪ್ಲಾಸ್ಟಿಕ್ ಮಣ್ಣಿನ ಎಂಜಿನಿಯರ್ಗಳು ಎಂದೇ ಗುರುತಿಸಲ್ಪಟ್ಟಿರುವ ಎರೆಹುಳುಗಳು ಮಣ್ಣಿನ ಬ್ಯಾಕ್ಟೀರಿಯಾಗಳನ್ನ ಹಾನಿ ಮಾಡುವ ಮೂಲಕ ಮಣ್ಣಿನ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಸಸ್ಯಗಳ ಅವಿಭಾಜ್ಯ ಅಂಗಗಳಾದ ಜಲವಾಹಕ ಹಾಗೂ ಆಹಾರವಾಹಕ ಅಂಗಾಂಶಗಳನ್ನು ಹಾನಿ ಮಾಡುತ್ತಿದೆ. ಪ್ಲಾಸ್ಟಿಕ್ ಕಸವನ್ನ ಆಹಾರ ಎಂದು ಭಾವಿಸಿ ಸೇವಿಸಿರುವ ಹಲವಾರು ವನ್ಯಜೀವಿಗಳು ಹಾಗೂ ಸಾಕುಪ್ರಾಣಿಗಳು ಸಾವನ್ನಪ್ಪಿವೆ. ಚಿಕ್ಕಮಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಶುಭಾ ವಿಜಯ ಮತ್ತು ಡಾಕ್ಟರ್ ಗೀತಾ ವೆಂಕಟೇಶ ಅವರು ಕಸ ನಿರ್ಮೂಲನೆಗಾಗಿ ಸ್ವಚ್ಛ ಚಾರಿಟಬಲ್ ಟ್ರಸ್ಟ್ ಅನ್ನು ಪ್ರಾರಂಭಿಸಿದರು. ಈ ಸಂಸ್ಥೆಯು 2002 ಸರ್ಕಾರ ಹಾಗೂ ಸ್ಥಳೀಯ ಪ್ರಾಧಿಕಾರಿಗಳ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಕರ್ತವ್ಯ ಎಂಬ ಯುವ ಸಂಘಟನಾ ಸಂಸ್ಥೆಯೊಂದು ಹೆದ್ದಾರಿಗಳ ಸ್ವಚ್ಛತೆ ಹಾಗೂ ಕಸ ನಿರ್ವಹಣೆ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಈ ತಂಡವು ಸಾಮಾಜಿಕ ಜಾಗೃತಿ ಮೂಡಿಸುವ ಹಾಗೂ ಸರಿಯಾದ ತ್ಯಾಜ್ಯ ವಿಲೇವಾರಿ ಪದ್ಧತಿಯನ್ನು ಅನುಸರಿಸುವ ಬಗ್ಗೆ ಕಾರ್ಯನಿರ್ವಹಿಸುತ್ತಿದೆ. ಭಾರತವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಿಸಲು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ರೂಪಿಸಿದೆ. ಭಾರತವು UNDP ಅಡಿಯಲ್ಲಿ ತನ್ನ ದೇಶದ ಪರಿಸರದ ಮೇಲೆ ಪ್ಲಾಸ್ಟಿಕ್ ತ್ಯಾಜ್ಯದ ಪ್ರಭಾವವನ್ನು ಕಡಿಮೆ ಮಾಡಲು ವ್ಯವಸ್ಥೆಗಳನ್ನು ನಿರ್ಮಿಸುತ್ತಿದೆ. ಈ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯ ಹರಡುವಿಕೆ ತಪ್ಪು ಎಂದಾದರೂ ದಂಡ ವಿಧಿಸಲು ನಮ್ಮ ದೇಶದಲ್ಲಿ ಬಲವಾದ ಕಾನೂನಿನ ನಿಯಮಗಳಿಲ್ಲ. ಇಂಡಿಯನ್ IPC ಸೆಕ್ಷನ್ 278 ಅಡಿಯಲ್ಲಿ ₹500 ದಂಡ ವಿಧಿಸಬಹುದು. It has a huge impact on us today as we are growing in this huge environmental crisis, and it becomes important to understand various aspects of the behavior associated with littering. Dr. Shivadeva avaru vivarisuvante yavude sthalavu swachhavagiddalli hagu kasa vilevari maduva tottigalu labhyaviddare antaha parisaradalli hoguva janarannu kasa haradadante tadeyuvalli hagu parisaravanna swachhavagiruvante prerepisuttade. How do we bring about a change? So there are a lot of reasons and a lot of ways that we can bring about a change. All of us need to get involved in this. ಸೃಜನಶೀಲ ಜಾಹೀರಾತು ಫಲಕಗಳು, ಶೈಕ್ಷಣಿಕ ಜಾಹೀರಾತು ಫಲಕಗಳು, ಕಿರುಚಿತ್ರಗಳು, ಪರಿಸರದ ಹೆಮ್ಮೆಯನ್ನ ಕೊಂಡಾಡುವ ಹೇಳಿಕೆಗಳು ಜನರ ವರ್ತನೆಯಲ್ಲಿ ಬದಲಾವಣೆ ತರಲು ಪ್ರೇರೇಪಿಸುತ್ತದೆ. I want to highlight here that our university, our department has recently launched a new program which is called as Wildlife Naturalist. Wildlife Naturalist course, with something like we are going to train the postgraduate student here. The once they get the diploma and certificate course, they will be appointed in some ecotourism areas where they will be involved in guiding the local people, creating awareness to the local people not to litter the forest and wildlife area. ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಪ್ಲಾಸ್ಟಿಕ್ ತ್ಯಾಜ್ಯ ನಮ್ಮ ಸುತ್ತಲೂ ಹರಡಿದೆ. ಸರಿಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯು ರೂಪುಗೊಂಡಾಗ ಭೂಮಿಯ ಪರಿಸರ ಸುಮಾರು 100 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಹೊಂದಿ ಯಾವುದೇ ಜೀವರಾಶಿಗೆ ಪ್ರತಿಕೂಲಕರವಾದ ವಾತಾವರಣವನ್ನು ಹೊಂದಿತ್ತು. ವ್ಯಾಪಕ ಜ್ವಾಲಾಮುಖಿಗಳ ಸ್ಫೋಟದಿಂದ ನೀರಿನ ಆವಿ, ಇಂಗಾಲದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ವಾತಾವರಣದಲ್ಲಿ ಬಿಡುಗಡೆ ಹೊಂದಿದವು. ಸುಮಾರು 100 ದಶಲಕ್ಷ ವರ್ಷಗಳಲ್ಲಿ ಭೂಮಿಯ ತಾಪಮಾನ ಕಡಿಮೆಯಾಗುತ್ತಿದ್ದಂತೆ ನವೀಕರಿಸಿದ ನೀರಿನ ಆವಿಯು ಧಾರಾಕಾರ ಮಳೆಯ ರೂಪದಲ್ಲಿ ಭೂಮಿಗೆ ಸುರಿದು ಮಹಾಸಾಗರಗಳಾಗಿ ಮಾರ್ಪಟ್ಟಿತ್ತು.
3.7 ಶತಕೋಟಿ ವರ್ಷಗಳ ಹಿಂದೆ ಸಾಗರಗಳಲ್ಲಿ ಮೊಟ್ಟ ಮೊದಲ ಜೀವ ವಿಕಸನಗೊಂಡ ಸೈನೋಬ್ಯಾಕ್ಟೀರಿಯಾ ಎಂಬ ಜೀವಿಗಳಿಗೆ ದ್ವಿತಿ ಸಂಶ್ಲೇಷಣೆಯಿಂದಾಗಿ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಆಹಾರ ತಯಾರಿಸಲು ಸಾಧ್ಯವಾಯಿತು. ಈ ಜೀವಿಗಳು ನೀರಿನ ಅಣುಗಳನ್ನು ಬೇರ್ಪಡಿಸಿ ಆಮ್ಲಜನಕವನ್ನು ಭೂಮಿಯ ವಾತಾವರಣಕ್ಕೆ ಬಿಡುಗಡೆ ಮಾಡಿದವು. ಕೆಲವು ದಶಲಕ್ಷ ವರ್ಷಗಳಲ್ಲಿ ಸೈನೋಬ್ಯಾಕ್ಟೀರಿಯಾಗಳು ಭೂಮಿಯ ವಾತಾವರಣದ ಸಂಯೋಜನೆಯನ್ನು ಆಕ್ಸಿಡೀಕರಣಗೊಳಿಸಿದವು. ಇದನ್ನು ಗ್ರೇಟ್ ಆಕ್ಸಿಡೇಷನ್ ಈವೆಂಟ್ ಎಂದು ಕರೆಯಲಾಗುತ್ತದೆ. ವಾತಾವರಣದಲ್ಲಿ ಆಮ್ಲಜನಕವು ಹೆಚ್ಚಾಗಲು ಪ್ರಾರಂಭಿಸಿ ಸುಮಾರು 600 ದಶಲಕ್ಷ ವರ್ಷಗಳ ಹಿಂದೆ ಓಜೋನ್ ಪದರು ರೂಪುಗೊಂಡಿತು. ಓಜೋನ್ ಪದರ ರೂಪುಗೊಂಡ ನಂತರ ಕ್ಯಾಂಬ್ರಿಯನ್ ಜೀವಸ್ಫೋಟ ಸಂಭವಿಸಿ ಭೂಮಿಯ ಮೇಲೆ ಮತ್ತು ಸಾಗರಗಳಲ್ಲಿ ಸಂಕೀರ್ಣವಾದ ಬಹುಕೋಶೀಯ ಜೀವವನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಶತಕೋಟಿ ವರ್ಷಗಳ ಹಿಂದೆ ಸೈನೋಬ್ಯಾಕ್ಟೀರಿಯಾದ ಈ ಚಿಕ್ಕ ಕೊಡುಗೆಯು ಇಂದು ನಾವು ಜೀವಿಸುತ್ತಿರುವ ಈ ಭೂಮಿಯ ಅನುಕೂಲಕರ ವಾತಾವರಣಕ್ಕೆ ಕಾರಣವಾಗಿದೆ. ಈಗ ನೀವು 21ನೇ ಶತಮಾನದಲ್ಲಿ ಸೈನೋಬ್ಯಾಕ್ಟೀರಿಯಾದಂಥ ಪುಟ್ಟ ಜೀವಿಗಳು ಆಗಿದ್ದೀರಿ ಎಂದು ಭಾವಿಸಿ. ನಿಮ್ಮ ಪ್ರಯತ್ನ ಯಾವುದೇ ಬದಲಾವಣೆ ತರುತ್ತಿಲ್ಲ ಎಂದು ನೀವು ಭಾವಿಸಬಹುದು. ಆದರೆ ನಿಮ್ಮ ಆಲೋಚನೆ ಮತ್ತು ಪ್ರಯತ್ನಗಳ ಫಲವು ನಿಮ್ಮ ತಿಳುವಳಿಕೆಯ ವ್ಯಾಪ್ತಿಯಲ್ಲಿಲ್ಲ. ಏಕೆಂದರೆ ಶತಕೋಟಿ ವರ್ಷಗಳ ಹಿಂದೆ ಈ ಸುಂದರ ವಾತಾವರಣ ಸೃಷ್ಟಿಸಲು ಸೈನೋಬ್ಯಾಕ್ಟೀರಿಯಾಗಳಿಗೆ ಸಾಧ್ಯ ಎಂದಾದರೆ ನಮ್ಮ ಭೂಮಿಯನ್ನು ಪ್ಲಾಸ್ಟಿಕ್ ಮುಕ್ತ ಗ್ರಹವಾಗಿ ಪರಿವರ್ತಿಸುವಲ್ಲಿ ಮತ್ತು ಸುಂದರವಾದ ಉಡುಗೊರೆಯಾಗಿ ನೀಡುವಲ್ಲಿ ಇದು ನಿಮಗೆ ನಿಜವಾಗಬಹುದು. ನಮ್ಮ ಭೂಮಿಯು ಮುಂಬರುವ ಪೀಳಿಗೆಗೆ 100 ವರ್ಷಗಳಲ್ಲಿ ಇಲ್ಲದಿದ್ದರೆ ಮುಂದಿನ 1000 ವರ್ಷಗಳಲ್ಲಿ ಖಚಿತವಾಗಿ. ಪ್ರತಿಯೊಬ್ಬರ ಒಂದು ಸಣ್ಣ ಬದ್ಧತೆ ಮತ್ತು ಪ್ರಯತ್ನ ಪ್ಲಾಸ್ಟಿಕ್ ಕಸ ನಿರ್ಮೂಲನೆಗೊಳಿಸುವಲ್ಲಿ ಒಂದು ಮಹತ್ತರವಾದ ಮಾನವ ಸಂಘಟನೆಗೆ ನಾಂದಿಯಾಗಬಹುದು.